ಇಂಟರ್ಮಿಟೆಂಟ್ ಆಕ್ಸಿಜನ್ ಅಂತ ಹೇಳ್ತೀವಿ 3 ಇಂದ 4 ಲೀಟರ್ ಆಕ್ಸಿಜನ್ ಕೊಟ್ಟು ಈಗ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಮಾಡ್ತಾ ಇದ್ದೀವಿ ನಮ್ಮಲ್ಲಿ ದಿನಾಲು ಸಾಯಂಕಾಲ 6 ಗಂಟೆಗೆ ನಮ್ಮ ತಾಲೂಕು ಮೆಡಿಕಲ್ ಆಫೀಸರ್ ತಹಸೀಲ್ದಾರ್ ಹಾಗೆ ಎಂಎಲ್ಎ ಅವರು ಬಂದು ದಿನಾಲು ನಮ್ಮ ಪ್ರೋಗ್ರೆಸ್ ಡೈಲಿ ಇದನ್ನ ನಮ್ಮ ಇದನ್ನ ಡಾಟಾನ ಕಲೆಕ್ಟ್ ಮಾಡ್ಕೊಂಡು ಹಾಗೆ ನಮಗೆ ಏನಾದರೂ ಸವಲತ್ತು ಅಥವಾ ಪ್ರಾಬ್ಲಮ್ ಇದೆ ಅಂತ ಹೇಳಿ ಡೈಲಿ ಅದನ್ನು ಮೀಟಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಆಸ್ಪತ್ರೆಗೆ ಬಂದು ನಮ್ಮ ಆಸ್ಪತ್ರೆಯಲ್ಲಿ ನಮ್ಮಲ್ಲಿ ಈಗ ಎರಡು ಆಂಬುಲೆನ್ಸ್ ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ನಮಗೆ ಜಿಲ್ಲಾಸ್ಪತ್ರೆಗೆ ಹೋಗಲಿಕ್ಕೆ ಎರಡು ಆಂಬುಲೆನ್ಸ್ ಇದೆ ಹಾಗೆ ಮತ್ತೆ ನಾಲ್ಕು ಆಂಬುಲೆನ್ಸ್ ಪ್ರಯೇಜಿಗೆ ಅಂತ ಹೇಳಿ ಹಳ್ಳಿ ಹಳ್ಳಿಯಿಂದ ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಬರಲಿಕ್ಕೆ ನಾಲ್ಕು ಆಂಬುಲೆನ್ಸ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅದಲ್ಲದೆ ಟಾಸ್ಕ್ ಫೋರ್ಸ್ ಇರುವ ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಿ ಅಲ್ಲಿಂದ ಪೇಷಂಟ್ ಅನ್ನು ಕರ್ಕೊಂಡು ಬರಕ್ಕೆ ಹೋಮ್ ಐಸೋಲೇಷನ್ ಇರೋದನ್ನ ನೋಡಲಿಕ್ಕೆ ಅಂತ ಹೇಳಿ ನಾಲ್ಕು ವೆಹಿಕಲ್ ಮಾಡಿಕೊಂಡು ಟಾಸ್ಕ್ ಫೋರ್ಸ್ ಕೆಲಸ ಮಾಡ್ತಾ ಇದೆ ಮತ್ತೆ ನಮ್ಮ ಜಿಲ್ಲಾಡಳಿತ ಇರಬಹುದು ತಾಲೂಕಾಡಳಿತ ಇರಬಹುದು ತಾಲೂಕು ಮೆಡಿಕಲ್ ಆಫೀಸರ್ ಇರಬಹುದು ಹಾಗೂ ನಮ್ಮ ಆಸ್ಪತ್ರೆಯ ಎಲ್ಲ ಡಾಕ್ಟರ್ಸ್ ತುಂಬ ಶ್ರಮಪಟ್ಟು ನಮ್ಮ ಈ ಒಂದು ಕೆಲಸದಲ್ಲಿ ತುಂಬ ಸಹಾಯ ಮಾಡ್ತಾ ಇದ್ದಾರೆ ಅದಲ್ಲದೆ ಇದೊಂದು ತಾಲೂಕು ಆಸ್ಪತ್ರೆ ಆಗಿರೋದ್ರಿಂದ ನಮ್ಮಲ್ಲಿ ಆಕ್ಸಿಜನ್ ಪ್ಲಾಂಟ್ ಇಲ್ಲ ಆಕ್ಸಿಜನ್ ಪ್ಲಾಂಟ್ ನೆಕ್ಸ್ಟ್ ನಮಗೆ ಸಾಧ್ಯ ಆದರೆ ಇದ್ದರೆ ನಮಗೆ ಇನ್ನೂ ಸಹ ನಾವು ಟ್ರೀಟ್ಮೆಂಟನ್ನು ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿದೆ ಮತ್ತೆ ನಾವು ತಾಲೂಕಲ್ಲಿ ಟೆಲಿಮೆಡಿಸಿನ್ ಒಂದು ಮಾಡಿಕೊಂಡು ಈಗ 3 ಜನ ಡಾಕ್ಟರ್ಸ್ ಅದರಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಹೋಮ್ ಐಸೋಲೇಷನಲ್ಲಿ ಇರುವವರು ಅದನ್ನು ಟೆಲಿಮೆಡಿಸಿನ್ ಮೂಲಕ ಅವ್ರಿಗೆ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ಏನಾದರೂ ಸಿಂಪ್ಟಮ್ಸ್ ಇದ್ದರೆ ಅದನ್ನು ಕಮ್ಯುನಿಕೇಟ್ ಮಾಡ್ತಾರೆ ಹಾಗೆ ಅದರ ಮೂಲಕ ನಾವು ಅವರಿಗೆ ಟ್ರೀಟ್ಮೆಂಟನ್ನು ಅಡ್ವೈಸ್ ಮಾಡ್ತಾ ಇದ್ದೀವಿ ಸರ್ 45 ವರ್ಷ ಮೇಲ್ಪಟ್ಟವರಿಗೆ 20,000 ನಾವು ಕೊಡಿದ್ರೆ 56% ಅಚೀವ್ ಮಾಡಿದ್ದೀವಿ ಹಾಗೆ 45 ವರ್ಷ ಕೆಳಗಿನವರಿಗೆ 411 ಜನರಿಗೆ ನಾವು ಕೊಟ್ಟಿದ್ದೀವಿ ಸೊ ಈಗ ನಾವು ಸೆಕೆಂಡ್ ಡೋಸ್ ಮಾತ್ರ ಈಗ ಅಟ್ ಪ್ರೆಸೆಂಟ್ ಈಗ ಲಸಿಕೆಯನ್ನು ಕೊಡ್ತಾ ಇದ್ದೇವೆ ಮೋರ್ ದನ್ 45 ಇರೋರಿಗೆ 18 ವರ್ಷ ಇರೋರಿಗೆ ನಾವೀಗ ಸದ್ಯಕ್ಕೆ ನಿಲ್ಲಿಸಿದ್ದೀವಿ ನಮ್ಮಲ್ಲಿ ಇದೆ ಸರ್ ಸಾಕಷ್ಟು ಇದೆ ಈಗ 45 ಅಬೋವ್ ಮಾತ್ರ ನಾವು ಮಾಡ್ತಾ ಇರೋದು ಸೆಕೆಂಡ್ ಡೋಸಿಗೆ ಸೊ ಈಗ ಸಾಕಷ್ಟು ಇದೆ ಸರ್ ಆಕ್ಸಿಜನ್ ಬೇರೆ ಕೊಡ್ತಾ ಇಲ್ಲ ಅಂತ